ವಿಜಯ ಯುವ ಸಂಗಮ ಎಕ್ಕಾರು ಇದರ 25ನೇ ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಮೂಡುಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ರವರು ಉದ್ಘಾಟಿಸಿದರು. ಈ ಸಂದರ್ಭ ಹಲವು ಜನರಿಗೆ ಸಹಾಯವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಸೊ ವಿಜಯ ಯುವ ಸಂಗಮ ಎಕ್ಕಾರು ಸಂಸ್ಥೆಯ 25ನೇ ವರ್ಷದ ಸಂಭ್ರಮಾಚರಣೆಯ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಆಯುಷ್ಮಾನ್ ಕಾರ್ಡ್ ನೋಂದಣಿ, KMC ಹೆಲ್ತ್ ಕಾರ್ಡ್ ವಿತರಣೆ ಮತ್ತು ಕೊರೋನಾ ಲಸಿಕೆ 45 ವರ್ಷ ಮೇಲ್ಪಟ್ಟವರಿಗೆ ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ರಜತ ವಿಜಯ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ವರ್ಷಪೂರ್ತಿ 25 ಬೇರೆ ಬೇರೆ ಅದ್ದೂರಿ ಕಾರ್ಯಕ್ರಮಗಳು ನಡೆಯಲಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಶಾಸಕ ಉಮಾನಾಥ್ ಕೋಟ್ಯಾನ್ ಉದ್ಘಾಟನೆಯನ್ನು ಮಾಡಿದರು. ವಿಜಯ ಯುವ ಸಂಗಮದ ಕಾರ್ಯವೈಖರಿಯನ್ನು ಅಭಿನಂದಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕಸ್ತೂರಿ ಪಂಜಾ ರಜತ ವಿಜಯ ಕೈಪಿಡಿಯನ್ನು ಅನಾವರಣಗೊಳಿಸಿದ್ರು. ಸಂಜೀವಿನಿ ಚಾರಿಟೇಬಲ್ ಟ್ರಸ್ಟ್ ದಾನಿ ಸುರೇಶ್ ರಾವ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಕ್ಕಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುರೇಖಾ ಶೆಟ್ಟಿ ವಹಿಸಿದ್ರು. ಹರಿದಾಸ್ ಉಡುಪ ಕೃಷ್ಣಮಠ ಆಶೀರ್ವಚನವನ್ನು ನೀಡಿದರು. ಕೊಡಮಣಿತಾಯ ದೇವಸ್ಥಾನದ ಮುಖ್ಯಸ್ಥರಾದಂಥ ನಿತಿನ್ ಹೆಗ್ಡೆ, ಗೋಪಾಲ್ ಶೆಟ್ಟಿ ಬಡಕರೆ ಬಾಳಿಕೆ, ಡಾಕ್ಟರ್ ಭಾಸ್ಕರ್ ಕೋಟ್ಯಾನ್ ಸಂಸ್ಥೆಯ ಅಧ್ಯಕ್ಷ ಆದರ್ಶ್ ಶೆಟ್ಟಿ ಉಪಸ್ಥಿತರಿದ್ದರು. ಗೌರವ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ಸ್ವಾಗತವನ್ನು ಮಾಡಿದರು. ಇನ್ನು ರಾಜೇಂದ್ರ ಪ್ರಸಾದ್ ನಿರೂಪಣೆಯನ್ನು ಮಾಡಿದರು. ಮಾದರ ಜನಂದರದ ಗುಂಪು